श्री गुरुभ्यो नमः। गीता संवत्सर ओम भक्ति प्रियाय वासुदेवाय नमः। आत्मार्पित मनोबुद्धिः आत्मतुष्टः प्रियपरः मद्भक्तः सततम् योगी गीताचार्य महं भजे। ನನ್ನಲ್ಲಿ ಮನೋಬುದ್ಧಿಗಳನ್ನು ಅರ್ಪಿಸಿದವನಾಗಿ ತನ್ನಲ್ಲಿಯೇ ಸಂತುಷ್ಟನಾದ ಯೋಗಿಯಾದ ನನ್ನ ಭಕ್ತನು ನನಗೆ ತುಂಬಾ ಪ್ರಿಯನಾಗಿರುತ್ತಾನೆ। ಮಾರ್ಚ್ 18 ಇವನೇ ಭಕ್ತನಾದ ಯೋಗಿ ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋಬುದ್ಧಿಹಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ। ಭಗವದ್ಗೀತಾ 12:14 ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡಿರುವ ದೃಢವಾದ ನಿಶ್ಚಯವುಳ್ಳ ಯೋಗಿಯು ಸದಾ ಸಂತುಷ್ಟನಾಗಿ ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ಸಮರ್ಪಿಸಿದವನಾಗಿ ನನ್ನ ಪ್ರಿಯ ಭಕ್ತನಾಗಿರುತ್ತಾನೆ। ಭಕ್ತನ ಲಕ್ಷಣವನ್ನು ಈ ಶ್ಲೋಕದಲ್ಲಿ ತಿಳಿಸಿದೆ। ಭಕ್ತಿಯನ್ನು ಉಳ್ಳವನೇ ಭಕ್ತ। ಭಕ್ತಿ ಎಂಬುದು ಯಾರ ಕಣ್ಣಿಗೂ ಕಾಣಿಸದಿರುವ ಅಂತಃಕರಣದೊಳಗೆ ಭಗವಂತನಲ್ಲಿ ಹರಿಯುತ್ತಿರುವ ಪ್ರೇಮ ಪ್ರವಾಹ। ಹೊರಗಿನ ಗಡ್ಡ ಬಟ್ಟೆ ಕುಂಕುಮ ಶಿಖ ಇವುಗಳಲ್ಲಿ ಭಕ್ತಿ ಎಂಬುದು ಇರುವುದಿಲ್ಲ। ಭಕ್ತಿ ಎಂಬುದು ತನಗೂ ಭಗವಂತನಿಗೂ ಇರುವ ಪ್ರೀತಿ ಎಂಬ ಸೇತುವೆ। ಭಕ್ತನಿಗೆ ಭಗವಂತನೇ ಸರ್ವಸ್ವ, ಭಗವಂತನೇ ಪ್ರಪಂಚವಾಗಿ ತೋರುತ್ತಿದ್ದಾನೆ ಎಂದು ಭಕ್ತನು ನಂಬಿರುತ್ತಾನೆ। ಮನಸ್ಸನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಭಗವಂತನನ್ನೇ ಧ್ಯಾನ ಮಾಡುವವನೇ ಭಕ್ತನು। ಇವನಿಗೆ ಯಾವ ಐಷಾರಾಮದ ಭೋಗಮಯವಾದ ಜೀವನದಲ್ಲಿಯೂ ಆಸಕ್ತಿಯೂ ಇರಲಾರದು। ಎಲ್ಲವನ್ನೂ ಭಗವಂತನಿಗೆ ಸಮರ್ಪಿಸಿ ಭಗವಂತನ ಇಚ್ಛೆಯಂತೆ ಆನಂದವಾಗಿರುವವನೇ ಭಕ್ತನು। ತನ್ನ ಸಂಪೂರ್ಣ ಜೀವನವನ್ನೇ ಭಗವಂತನಿಗೆ ಸಮರ್ಪಿಸಿ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತನಾದ ಭಕ್ತನೇ ಭಗವಂತನಿಗೆ ಅತ್ಯಂತ ಪ್ರಿಯನಾಗಿರುತ್ತಾನೆ। ಓಂ ತತ್ಸತ್, ಶ್ರೀಕೃಷ್ಣಾರ್ಪಣಮಸ್ತು। ಓಂ ಶಾಂತಿ ಶಾಂತಿ ಶಾಂತಿ। ವೇದಾಂತ ಸಂವತ್ಸರ ಓಂ ಸ್ವಾಧ್ಯಾಯ ಮಹತ್ವವಿದೇ ವೇದಾಂತ ಭಾಸ್ಕರಾಯ ನಮಃ। ವೇದ ಸಂರಕ್ಷಣ ಚೈವ ಸ್ವಾಧ್ಯಾಯ ಪರಮಂ ತಪಃ ನಿತ್ಯಂ ದ್ವಿಜೇನ ಕರ್ತವ್ಯಂ ತಪೋ ವೇದಾಂತ ಭಾಸ್ಕರಃ। ದ್ವಿಜನಾದವನು ಯಾವಾಗಲೂ ವೇದ ಸಂರಕ್ಷಣೆಯನ್ನು ಮಾಡಬೇಕು, ಏಕೆಂದರೆ ಸ್ವಾಧ್ಯಾಯವೇ ಹೆಚ್ಚಿನ ತಪಸ್ಸು. ಮಾರ್ಚ್ 18 ಸ್ವಾಧ್ಯಾಯದ ಹಿರಿಮೆ. ಸ್ವಾಧ್ಯಾಯ ಪ್ರವಚನೇ ಯೇ ವೇತಿ ನಾಕೋ ಮೌದ್ಗಲ್ಯ ತದ್ದಿ ತಪಸ್ತದ್ದಿ ತಪಃ. ತೈತ್ತಿರೀಯೋಪನಿಷತ್ತು 1:9 ಸ್ವಾಧ್ಯಾಯ ಮತ್ತು ಪ್ರವಚನಗಳನ್ನು ಬಿಡದೆ ಮಾಡಲೇಬೇಕು ಎಂದು ನಾಕಮೌದ್ಗಲ್ಯನು ಅಭಿಪ್ರಾಯಪಡುತ್ತಾನೆ, ಏಕೆಂದರೆ ಅದೇ ತಪಸ್ಸು, ಅದೇ ನಿಜವಾದ ತಪಸ್ಸು. ಶಾಸ್ತ್ರಗಳಲ್ಲಿ ಎಲ್ಲ ಸಾಧನಗಳನ್ನು ಅನುಷ್ಠಾನ ಮಾಡಬೇಕೆಂದು ವಿಧಿಸಿರುತ್ತಾರೆ. ಶಾಸ್ತ್ರವಿಹಿತವಾದ ಯಾವ ಸಾಧನವೂ ಕಡಿಮೆಯೇನಲ್ಲ, ಎಲ್ಲವನ್ನೂ ಅನುಷ್ಠಾನ ಮಾಡಲೇಬೇಕು. ಆದರೆ ಎಲ್ಲ ಸಾಧನಗಳನ್ನು ಪ್ರತಿಯೊಬ್ಬರೂ ಅನುಷ್ಠಾನ ಮಾಡಬೇಕಾಗಿಲ್ಲ, ಮಾಡುವುದು ಸಾಧ್ಯವೂ ಇಲ್ಲ. ಆದ್ದರಿಂದ ಆಯಾ ಆಶ್ರಮಗಳಿಗೆ ಮತ್ತು ಆಯಾ ವರ್ಣಗಳಿಗೆ ವಿಧಿಸಿರುವ ಸಾಧನಗಳನ್ನು ಮಾತ್ರ ಅಂಥವರು ಮಾಡಲೇಬೇಕು. ಪ್ರಕೃತ ದ್ವಿಜರಾದವರು ಅದರಲ್ಲೂ ಬ್ರಾಹ್ಮಣರು ಅವಶ್ಯವಾಗಿ ಮಾಡಲೇಬೇಕಾದ ಸಾಧನವೆಂದರೆ ಸ್ವಾಧ್ಯಾಯ ಮತ್ತು ಪ್ರವಚನಗಳು. ಸ್ವಾಧ್ಯಾಯವೆಂದರೆ ತಾನು ವೇದಗಳನ್ನು ಪ್ರತಿದಿನವೂ ಅಧ್ಯಯನ ಮಾಡುವುದು. ಪ್ರವಚನವೆಂದರೆ ತಾನು ಕಲಿತಿರುವ ವೇದಗಳನ್ನು ಮತ್ತೊಬ್ಬರಿಗೆ ಹೇಳಿಕೊಡುವುದು. ಇದನ್ನು ಅಧ್ಯಾಪನವೆಂದು ಹೆಸರು. ಸ್ವಾಧ್ಯಾಯ ಪ್ರವಚನವೆಂದರೆ ಅಧ್ಯಯನ ಅಧ್ಯಾಪನಗಳು. ತಾನು ಕಲಿಯುವುದು ಎಷ್ಟು ಮುಖ್ಯವೋ ಕಲಿತಿರುವುದನ್ನು ಬೇರೆಯವರಿಗೆ ಕಲಿಸುವುದು ಅಷ್ಟೇ ಮುಖ್ಯವಾದದ್ದು. ಇದು ನಾಕಮೌದ್ಗಲ್ಯ ಮಹರ್ಷಿಯ ಅಭಿಪ್ರಾಯವು. ಓಂ ಶಾಂತಿ ಶಾಂತಿ ಶಾಂತಿ. ಶಾಂಕರ ಸಂವತ್ಸರ ಭಾಗ್ಯಶಾಲಿನೇ ಶಂಕರಾಯ ನಮಃ. ಶ್ರುತಿ ಮಾತೃಪ್ರಿಯಂ ಪುತ್ರಂ ಸಮ್ಯಕ್ ದರ್ಶನಮಚ್ಯುತಂ ಭಾಗ್ಯವಂತಂ ಭಾಷ್ಯಕಾರಂ ವಂದೇ ಶಂಕರ ದೇಶಿಕಂ. ಮಾರ್ಚ್ 18 ಶ್ರುತಿ ಮಾತೆಯ ಸಂಕಟ. ಅಹೋ ಭಾಗ್ಯಹೀನತಾ ಲೋಕಸ್ಯ ಯತ್ ಶಕ್ಯ ದರ್ಶನಮಪಿ ಆತ್ಮಾನಂ ನ ಪಶ್ಯತಿ ಇತಿ ಲೋಕಂ ಪ್ರತಿ ಅನುಕ್ರೋಶಂ ದರ್ಶಯತಿ ಶ್ರುತಿಃ. ಬೃಹದಾರಣ್ಯಕ ಭಾಷ್ಯ 4:3-14. ಅಯ್ಯೋ, ಜನಗಳ ದೌರ್ಭಾಗ್ಯವೂ ಎಂತಹುದು! ಏಕೆಂದರೆ ಅತ್ಯಂತ ಸುಲಭವಾಗಿ ಆತ್ಮನನ್ನು ತಿಳಿಯಬಹುದಾದರೂ ಅರಿಯುತ್ತಿಲ್ಲವಲ್ಲ ಎಂದು ಶ್ರುತಿಮಾತೆಯು ಜನಗಳನ್ನು ಕಂಡು ಕನಿಕರವನ್ನು, ಸಂಕಟದಿಂದ ಅನುಕಂಪೆಯನ್ನು ತೋರಿಸುತ್ತಿದ್ದಾಳೆ. ಉಪನಿಷತ್ ಶಬ್ದವು ಸ್ತ್ರೀಲಿಂಗದಲ್ಲಿದೆ, ಶ್ರುತಿ ಶಬ್ದವು ಸ್ತ್ರೀಲಿಂಗವೇ. ಉಪನಿಷತ್ತನ್ನು, ಶ್ರುತಿಯನ್ನು ತಾಯಿಗೆ ಹೋಲಿಸಿ ಗೌರವಿಸುವುದು ವಾಡಿಕೆ. ತಾಯಿಗಿಂತ ದೇವರಿಲ್ಲ ಎಂದಲ್ಲವೇ
ನಾವೆಲ್ಲರೂ ಹಿಂದಿನಿಂದಲೂ ಹೇಳುತ್ತಾ ಬಂದಿರುತ್ತೇವೆ. ತಾಯಿಯ ಆಶೀರ್ವಾದ ಯಾರಿಗೆ ತಾನೇ ಬೇಡ, ಮಾತೃ ದೇವೋ ಭವ ಎಂದು ವೇದವು ಸಾರುತ್ತಿದೆ. ಸರಿ, ಶ್ರುತಿ ಮಾತೆಯ ಉಪದೇಶವೇನು ಎಂದರೆ, ಎಲೆ ಮಾನವರೇ, ನಿಮ್ಮೆಲ್ಲರ ಸ್ವರೂಪವೇ ಆಗಿರುವ ಪ್ರತ್ಯೇಗಾತ್ಮನನ್ನು ಸದ್ಗುರುಗಳಿಂದ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಉದ್ಧಾರವಾಗಿರಿ ಎಂಬುದೇ ಶ್ರುತಿ ಮಾತೆಯ ಸಂದೇಶ. ಆತ್ಮ ಶಬ್ದಕ್ಕೆ ತಾನು ಎಂದೇ ಅರ್ಥ. ಆತ್ಮನೆಂದರೆ ಸ್ವರೂಪ, ಆತ್ಮನೆಂದರೆ ಸರ್ವವ್ಯಾಪಕನಾದ ಪರಮಾತ್ಮ. ಇವನನ್ನು ದೇಹಾದಿಗಳಿಂದ ಬಿಡಿಸಿ ತಿಳಿದುಕೊಂಡರೆ ಕೂಡಲೇ ಮುಕ್ತನಾಗಿ ಬಿಡುತ್ತಾನೆ, ಉದ್ಧಾರವಾಗಿ ಬಿಡುತ್ತಾನೆ. ಆತ್ಮನನ್ನು ತಿಳಿಯುವುದು ತುಂಬಾ ಸರಳ, ಸುಲಭ. ಆದರೂ ಆತ್ಮನನ್ನು ತಿಳಿಯುತ್ತಿಲ್ಲವಲ್ಲ ಎಂದು ಶ್ರುತಿ ಮಾತೆಗೆ ಸಂಕಟ. ಆತ್ಮನನ್ನು ಸರಿಯಾಗಿ ನಾವು ತಿಳಿದುಕೊಂಡರೆ ಶ್ರುತಿ ಮಾತೆಗೆ ಸಂತೋಷವಾಗುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಸುರೇಶ್ವರ ಸಂವತ್ಸರ. ಓಂ ವೇದಾಂತಾರ್ಥ ಪ್ರವೇಶಕಾಯ ಶ್ರೀ ಸುರೇಶ್ವರಾಯ ನಮಃ. ಏಷಣಾತ್ರಯ ನಿರ್ಮುಕ್ತಂ ವಿಷಯೇಭ್ಯ ಪರಾನ್ಮುಖಂ ಸಂಸಾರಾತ್ ಸುವಿರಕ್ತಂ ಶ್ರೀ ಸುರೇಶ್ವರ ಮಹಂಭಜೆ. ಮಾರ್ಚ್ 18. ಇಂಥವನಿಗೆ ಹೇಳಬಾರದು, ನಾ ವಿರಕ್ತಾಯ ಸಂಸಾರಾತ್ ನಾನಿರಸ್ತೈಷಣಾಯ ಚ ನ ಚಾಯ ಮವತೇ ದೇಯಂ ವೇದಾಂತಾರ್ಥ ಪ್ರವೇಶನಂ. ನೈಷ್ಕರ್ಮ್ಯ ಸಿದ್ಧಿ 4:21. ಅನ್ವಯಾರ್ಥ, ಸಂಸಾರಾತ್ ಸಂಸಾರದಿಂದ, ಅವಿರಕ್ತಾಯ ವಿರಕ್ತನಾದವನಿಗೆ, ಚ ಮತ್ತು ಅನಿರಸ್ತ ಏಷಣಾಯ ಏಷಣಾತ್ರಯಗಳಿಂದ, ಮೇಲಕ್ಕೆ ಎದ್ದು ನಿಲ್ಲಿದವನಿಗೆ, ಚ ಮತ್ತು ಅಯಮವತೆ ಇಂದ್ರಿಯ ನಿಗ್ರಹವನ್ನು ಮಾಡಿದವನಿಗೆ ವೇದಾಂತಾರ್ಥ ಪ್ರವೇಶನಂ. ವೇದಾಂತದಲ್ಲಿ ತಿಳಿಸಿರುವಂತಹ ವಿಷಯಗಳನ್ನು ನ ದೇಯಂ ಕೊಡಬಾರದು, ಅಂದರೆ ತಿಳಿಸಬಾರದು. ಭಾವಾರ್ಥ, ಈ ಸಂಸಾರದಿಂದ ವಿರಕ್ತನಾಗದವನಿಗೂ ಶಮದಮಾದಿಗಳಿಲ್ಲದವನಿಗೂ ಇಂದ್ರಿಯ ನಿಗ್ರಹವಿಲ್ಲದವನಿಗೂ ವೇದಾಂತವನ್ನು ಹೇಳಬಾರದು, ಆತ್ಮತತ್ವವನ್ನು ಇಂಥವರಿಗೆ ಹೇಳಬಾರದು. ವಿವರಣೆ, ವೇದಾಂತಗಳಲ್ಲಿ ಉಪದೇಶಿಸಿರುವ ಆತ್ಮತತ್ವವನ್ನು ಅನಧಿಕಾರಿಗಳಿಗೆ ತಿಳಿಸಬಾರದು, ಏಕೆಂದರೆ ಅವರಿಗೆ ವೇದಾಂತ ಸಂದೇಶಗಳು ಬೇಕಾಗಿಲ್ಲ. ಯಾರಿಗೆ ಮೋಕ್ಷ ಇಚ್ಛೆಯೇ ಇಲ್ಲವೋ, ಯಾರು ಅನಧಿಕಾರಿಗಳೋ ಅಂಥವರಿಗೆ ವೇದಾಂತವನ್ನು ಹೇಳಿದರೂ ವ್ಯರ್ಥವೇ. ವೇದಾಂತಕ್ಕೆ ಅನಧಿಕಾರಿಗಳು ಯಾರೆಂದರೆ, ಸಂಸಾರದ ಭೋಗಗಳಲ್ಲಿಯೇ ಸದಾ ಮುಳುಗಿರುವವರಾಗಿ ಭೋಗಗಳಿಂದ ವಿರಕ್ತರಾಗದವರು ವೇದಾಂತವನ್ನು ಅರ್ಥ ಮಾಡಿಕೊಳ್ಳಲಾರೆ. ಏಷಣಾತ್ರಯದಿಂದ ದೂರರಾಗದೆ ಆಶೆಗಳನ್ನು ಬಿಡದಿರುವವರು ಶಮದಮಾದಿ ಸಾಧನ ರಹಿತರಾಗಿ ವೇದಾಂತಗಳನ್ನು ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಆಗುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಸೂತ್ರ ಭಾಷ್ಯ ಸಂವತ್ಸರ. ಇಂದ್ರಿಯಾಗೋಚರ ಪರಬ್ರಹ್ಮ ತತ್ವೋಪದೇಶಕಾಯ ನಮಃ. ನ ಗೃಹ್ಯತೆ ಪರಂ ಬ್ರಹ್ಮ ಇಂದ್ರಿಯೈಶ್ಚಕ್ಷುರಾದಿಭಿಃ ಬಾಹ್ಯ ವ್ಯಾಪಾರ ನಿಷ್ಠತ್ವಾತ್ ಸೂತ್ರ ಭಾಷ್ಯ ಕೃತಂ ಭಜೆ. ಮಾರ್ಚ್ 18. ಬ್ರಹ್ಮವು ಇಂದ್ರಿಯ ಗೋಚರವಲ್ಲ. ಸತಿ ಹಿ ಇಂದ್ರಿಯ ವಿಷಯತ್ವೇ ಬ್ರಹ್ಮಣಃ ಇದಂ ಬ್ರಹ್ಮಣಾ ಸಂಬದ್ಧಂ ಕಾರ್ಯಮಿತಿ ಗೃಹ್ಯೇತ ನತು ಗೃಹ್ಯತೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 1:1-2. ಪರಬ್ರಹ್ಮವೇನಾದರೂ ಇಂದ್ರಿಯಗಳಿಗೆ ಗೋಚರವಾಗಿ ಬಿಟ್ಟಿದ್ದರೆ ಆಗ ಈ ಕಾರ್ಯವು ಬ್ರಹ್ಮಕ್ಕೆ ಸಂಬಂಧಪಟ್ಟದ್ದು ಎಂದು ತಿಳಿಯಬೇಕಾಗಿತ್ತು. ಆದರೆ ಹಾಗೆ ಯಾರಿಂದಲೂ ತಿಳಿಯಲ್ಪಡುತ್ತಿಲ್ಲ. ಪರಬ್ರಹ್ಮವನ್ನು ಇಂದ್ರಿಯ ಪ್ರಮಾಣಗಳಿಂದ ಯಾರೂ ತಿಳಿಯಲಾರರು, ಏಕೆಂದರೆ ಪರಬ್ರಹ್ಮವು ಶಬ್ದ ಸ್ಪರ್ಶ ರೂಪ ರಸಗಂಧ ರಹಿತವಾಗಿದೆ. ಬ್ರಹ್ಮವನ್ನು ಯಾರಾದರೂ ಪ್ರಮಾಣಗಳಿಂದ ನೋಡಬಹುದು ಎಂದಾಗಿ ಬಿಟ್ಟಿದ್ದರೆ ಆಗ ಕಾರ್ಯವಾದ ಈ ಪ್ರಪಂಚಕ್ಕೂ ಕಾರಣವಾದ ಬ್ರಹ್ಮಕ್ಕೂ ಸಂಬಂಧವು ಇಂದ್ರಿಯಗಳಿಗೆ ಕಾಣಿಸಬಹುದಾಗಿತ್ತು. ಆದರೆ ಹೀಗೆ ಇದು ಸಾಧ್ಯವಾಗುತ್ತಿಲ್ಲ. ಮಣ್ಣು ಮತ್ತು ಮಡಿಕೆಗಳೆರಡು ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರವಾಗಿರುವುದರಿಂದ ಅವೆರಡಕ್ಕೂ ಕಾರ್ಯಕಾರಣ ಭಾವವು ನಮಗೆ ತಿಳಿಯುತ್ತದೆ. ಹೀಗೆ ಬ್ರಹ್ಮಕ್ಕೂ ಪ್ರಪಂಚಕ್ಕೂ ಕಾರ್ಯಕಾರಣ ಭಾವವು ನಮಗೆ ಪ್ರತ್ಯಕ್ಷದಿಂದಾಗಲಿ ಅಥವಾ ಅನುಮಾನ ಪ್ರಮಾಣದಿಂದಾಗಲಿ ತಿಳಿಯುತ್ತಿಲ್ಲ, ಏಕೆಂದರೆ ಮಣ್ಣು ಮಡಿಕೆಗಳಂತೆ ಪರಬ್ರಹ್ಮವು ಇಂದ್ರಿಯ ಗೋಚರವಲ್ಲ. ಮತ್ತೇನೆಂದರೆ ವೇದಾಂತ ಶಾಸ್ತ್ರಕ್ಕೆ ಮಾತ್ರ ಗಮ್ಯವಾದದ್ದು ಬ್ರಹ್ಮ. ಇದನ್ನೇ ಸೂತ್ರಕಾರರು ಶಾಸ್ತ್ರ ಯೋನಿತ್ವಾತ್ ಎಂದಿರುತ್ತಾರೆ.
ಉಪನಿಷತ್ತುಗಳು ಮಾತ್ರವೇ ಪರಬ್ರಹ್ಮದ ಸ್ವರೂಪವನ್ನು ತಿಳಿಸಬಲ್ಲವೇ ಹೊರತು ಅನುಮಾನಾದಿ ಪ್ರಮಾಣಗಳಲ್ಲ ಎಂದು ತಿಳಿಯಬೇಕು. ವೇದಾಂತ ಶಾಸ್ತ್ರದಿಂದಲೇ ಬ್ರಹ್ಮವನ್ನು ತಿಳಿಯಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಗುರುಸ್ತುತಿ ಸಂವತ್ಸರ ಮಾರ್ಚ್ 18. ಓಂ ಸ್ವಾಧ್ಯಾಯ ಮಹತ್ವವಿದೆ ವೇದಾಂತ ಭಾಸ್ಕರಾಯ ನಮಃ. ವೇದ ಸಂರಕ್ಷಣ ಚೈವ ಸ್ವಾಧ್ಯಾಯ ಪರಮಂ ತಪಃ ನಿತ್ಯಂ ದ್ವಿಜೇನ ಕರ್ತವ್ಯಂ ತಪೋ ವೇದಾಂತ ಭಾಸ್ಕರ. ದ್ವಿಜನಾದವನು ಯಾವಾಗಲೂ ವೇದ ಸಂರಕ್ಷಣೆಯನ್ನು ಮಾಡಬೇಕು, ಏಕೆಂದರೆ ಸ್ವಾಧ್ಯಾಯವೇ ಹೆಚ್ಚಿನ ತಪಸ್ಸು. ಓಂ ಭಕ್ತಿಪ್ರಿಯಾಯ ವಾಸುದೇವಾಯ ನಮಃ. ಆತ್ಮಾರ್ಪಿತ ಮನೋಬುದ್ಧಿ ಆತ್ಮತುಷ್ಟ ಪ್ರಿಯಪರ ಮದ್ಭಕ್ತ ಸತ್ಸಂಯೋಗಿ ಗೀತಾಚಾರ್ಯ ಮಹಂಭಜೆ. ನನ್ನಲ್ಲಿ ಮನೋಬುದ್ಧಿಗಳನ್ನು ಅರ್ಪಿಸಿದವನಾಗಿ ತನ್ನಲ್ಲಿಯೇ ಸಂತುಷ್ಟನಾದ ಯೋಗಿಯಾದ ನನ್ನ ಭಕ್ತನು ನನಗೆ ತುಂಬಾ ಪ್ರಿಯನಾಗಿರುತ್ತಾನೆ. ಓಂ ಭಾಗ್ಯಶಾಲಿನೇ ಶ್ರೀ ಶಂಕರಾಯ ನಮಃ. ಶ್ರುತಿ ಮಾತೃಪ್ರಿಯಂ ಪುತ್ರಂ ಸಮ್ಯಕ್ ದರ್ಶನಮಚ್ಯುತಂ ಭಾಗ್ಯವಂತಂ ಭಾಷ್ಯಕಾರಂ ವಂದೇ ಶಂಕರ ದೇಶಿಕಂ. ಶ್ರುತಿ ಮಾತೆಗೆ ಪ್ರಿಯಪುತ್ರರಾದ ಸಮ್ಯಕ್ ದರ್ಶಿಗಳು ಅಚ್ಯುತರೂ ಆದ ಭಾಗ್ಯವಂತ ಭಾಷ್ಯಕಾರರಾದ ಶಂಕರ ಸದ್ಗುರುಗಳನ್ನು ವಂದಿಸುತ್ತೇನೆ. ಓಂ ವೇದಾಂತಾರ್ಥ ಪ್ರವೇಶಕಾಯ ಶ್ರೀ ಸುರೇಶ್ವರಾಯ ನಮಃ. ಈಶಣಾತ್ರಯ ನಿರ್ಮುಕ್ತಂ ವಿಷಯೇಭ್ಯ ಪರಾನ್ಮುಖಂ ಸಂಸಾರಾತ್ ಸುವಿರಕ್ತಂ ಶ್ರೀ ಸುರೇಶ್ವರ ಮಹಂ ಭಜೆ. ಏಷಣಾತ್ರಯಗಳಿಂದ ಮುಕ್ತರಾದ, ವಿಷಯಗಳಿಂದ ಪರಾನ್ಮುಖರಾದ, ಸಂಸಾರ ಬಂಧನದಿಂದ ಸರ್ವಥಾ ಮುಕ್ತರಾದ ಶ್ರೀ ಸುರೇಶ್ವರನನ್ನು ಭಜಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಸುಭಾಷಿತ ಸಂವತ್ಸರ ಮಾರ್ಚ್ 18. ಬಹುಜನ ವಿರೋಧವೂ ಒಳಿತಲ್ಲ. ಬಹವೋನ ವಿರುದ್ಧವ್ಯಾಹ ದುರ್ಜಯಾಹಿ ಮಹಾಜನಾಹ ಸ್ಫುರಂತಮಿ ನಾಗೇಂದ್ರನ್ ಭಕ್ಷಯಂತಿ ಪಿಪೀಲಿಕಾಹ. ಯಾವುದೇ ಮನುಷ್ಯನು ಬಹುಜನಗಳಿಗೆ ವಿರೋಧಿಯಾಗಬಾರದು, ಏಕೆಂದರೆ ಬಹುಜನಗಳನ್ನು ವಿರೋಧಿಸಿಕೊಂಡರೆ ಅವರನ್ನು ಗೆಲ್ಲುವುದು ಕಷ್ಟ. ಕೋಪದಿಂದ ಗುಸುಗುಟ್ಟುವ ನಾಗರಹಾವನ್ನು 1000 ಇರುವೆಗಳು ಸೇರಿದರೆ ಕಚ್ಚಿ ಕಚ್ಚಿ ತಿಂದು ಹಾಕಿಬಿಡುತ್ತವೆಯಲ್ಲವೇ. ಮನುಷ್ಯನು ಪ್ರಚಂಡನೇ ಹೌದು, ಇವನು ತುಂಬಾ ಬುದ್ಧಿವಂತನೂ ಹೌದು, ಸಮರ್ಥನೂ ಹೌದು, ಚತುರನೂ ಹೌದು, ವಿವೇಕಿಯೂ ಹೌದು. ಆದರೂ ಒಬ್ಬಂಟಿನಾಗಿ ಈ ಮಾನವನ ಅನೇಕ ಜನಗಳಿಗೆ ವಿರೋಧಿಯಾಗಿ ಯಾವುದೇ ಕೆಲಸವನ್ನು ಮಾಡಬಾರದು. ಇವನು ಒಬ್ಬಂಟಿಗ, ವಿರೋಧಿಗಳು ಅನೇಕ. ಹೀಗಾದರೆ ಇವನಿಗೆ ಸುಖವಿಲ್ಲ. ಅನೇಕ ಜನಗಳ ಅಭಿಪ್ರಾಯವೇ ಒಂದಾಗಿ ಇವನೊಬ್ಬನ ಅಭಿಪ್ರಾಯವೇ ಮತ್ತೊಂದಾದರೆ ಏನು ಪ್ರಯೋಜನ? ವಿರೋಧಿಗಳಾದ ಅನೇಕ ಜನಗಳನ್ನು ಏಕಾಂಗಿಯಾದ ಈತನು ಗೆಲ್ಲಲಾರ. ಅನೇಕರಲ್ಲಿರುವ ಶಕ್ತಿಯ ಮುಂದೆ ಈತನ ಯಾವುದೇ ಶಕ್ತಿಯು ಕೆಲಸಕ್ಕೆ ಬರಲಾರದು. ಇದಕ್ಕೊಂದು ಉದಾಹರಣೆ. ಹಾವೆಂದರೆ ಯಾರಿಗೆ ಭಯವಿಲ್ಲ? ಅದರಲ್ಲೂ ನಾಗರ ಹಾವೆಂದರೆ ಇನ್ನೂ ಕಾಳಿಂಗ ಶರ್ಪ, ಎಲ್ಲರಿಗೂ ಭಯ. ಹಾವೆಂದರೆ ಹರನು ನಡಗಿದ ಗಾದೆಯೂ ಇದೆ. ಇನ್ನು ಗುಸುಗುಟ್ಟಿತ್ತಿರುವ ನಾಗೇಂದ್ರನ ತಂಟಿಗೆ ಯಾರು ಹೋಗಲಾರಷ್ಟೇ. ಹೌದು, ಇಷ್ಟೋ ದಿಟ. ಆದರೆ 1000 ಇರುವೆಗಳು ಒಟ್ಟಾಗಿ ಸೇರಿಕೊಂಡವೆಂದರೆ ಇಂಥ ಸರ್ಪವನ್ನು ಕಳೆದು ಕಳೆದು ಸಾಯಿಸಿ ತಿಂದು ಮುಗಿಸಿಬಿಡುತ್ತವೆಯಲ್ಲವೇ. ನಾಗೇಂದ್ರನೆಲ್ಲಿ? ಕ್ಷುದ್ರವಾದ ಇರುವೆಗಳಲ್ಲಿ. ಆದರೆ ನಾಗೇಂದ್ರ ಒಂದು, ಇರುವೆಗಳು ಬಹಳ. ಕ್ಷುದ್ರ ಜನಗಳೇ ಆದರೂ ಅಂಥ ಅನೇಕರೊಂದಿಗೆ ಸಮರ್ಥನೆ ಆದರೂ ಸಹ ಒಬ್ಬಂಟಿಗನಾಗಿದ್ದರೆ ವಿರೋಧವನ್ನು ಕಟ್ಟಿಕೊಳ್ಳಬಾರದು. ಬಹುಜನ ವಿರೋಧವು ಒಬ್ಬಂಟಿನಿಗೆ ಒಳತಲ್ಲ. ಓಂ ಶಾಂತಿ ಶಾಂತಿ ಶಾಂತಿ.